और जिसने मन में संकल्प किया हुआ है कि 30 अक्टूबर को वहां पर पहुंच करके कार सेवा करेंगे और मंदिर वहीं बनाएंगे, उसको कौन रोकेगा? ಹಲೋ ಎಲ್ರಿಗೂ ನಮಸ್ತೆ, ಇದು ಒನ್ ಇಂಡಿಯಾ ಕನ್ನಡ, ನಾನು ಪ್ರತಿಮಾ. ವೀಕ್ಷಕರೇ, ಬಿಜೆಪಿಯ ಚುನಾವಣಾ ಪ್ರಣಾಳಿಕೆಗಳಲ್ಲಿ ರಾಮ ಮಂದಿರ ನಿರ್ಮಾಣ ವಿಚಾರ ಅನೇಕ ದಶಕಗಳಿಂದಾನೇ ಸೇರ್ಹೋಗಿತ್ತು. ಮಂದಿರ್ ವಹಿ ಬನಾಯಂಗೆ ಅನ್ನೋ ಘೋಷವಾಕ್ಯ ಕೂಡ ಪದೇ ಪದೇ ಕೇಳ್ಬರ್ತಾ ಇತ್ತು. ಈಗ ಮಂದಿರ ನಿರ್ಮಾಣ ಆಗಿದೆ, ಹಾಗೆ ಮುಂದೆ ಏನು ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಕ್ರಿಯೇಟ್ ಆಗುತ್ತೆ. ಯಾಕಂದ್ರೆ ದೇಶದ ಜನ ಬಿಜೆಪಿಗೆ ಮತ್ತೊಂದು ಅವಧಿಗೆ ಅಧಿಕಾರವನ್ನ ಯಾಕೆ ಕೊಡಬೇಕು ಅನ್ನೋದು ಇಲ್ಲಿ ಸಹಜವಾಗಿಯೇ ಕ್ರಿಯೇಟ್ ಆಗೋ ಪ್ರಶ್ನೆ. ಬಿಜೆಪಿ ತನ್ನ ಪ್ರಣಾಳಿಕೆಯಲ್ಲಿ ದೇಶದ ಜನರ ಮುಂದೆ ಇಡೋದಕ್ಕೆ ಯಾವ್ಯಾವ ಅಸ್ತ್ರಗಳನ್ನ ಇಟ್ಕೊಂಡಿದೆ? ಹಾಗಾದ್ರೆ 2024 ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲೇ ತನ್ನ ಬಹುಕಾಲದ ಆಶ್ವಾಸನೆಯನ್ನ ಈಡೇರಿಸಿರುವಂತಹ ಬಿಜೆಪಿ ಈ ಸಲಾನೂ ಗೆಲುವು ನನ್ನದೇ ಅನ್ನೋ ಉತ್ಸಾಹದಲ್ಲಿದೆ. ಕಾಂಗ್ರೆಸ್ ಸೇರಿದ ಹಾಗೆ ಪ್ರಮುಖ ವಿರೋಧ ಪಕ್ಷಗಳ ಸಾಂಪ್ರದಾಯಿಕ ವೋಟ್ ಬ್ಯಾಂಕ್ಗಳಿಗಿಂತ ಭಿನ್ನವಾದ ವೋಟ್ ಬ್ಯಾಂಕ್ ಒಂದು ಬಿಜೆಪಿ ಬೆನ್ನಿಗಿದೆ ಅನ್ನೋ ವಾದ ಕೂಡ ಇದೆ. ಹಾಗಾದ್ರೆ ಆ ವೋಟ್ ಬ್ಯಾಂಕ್ ಯಾವುದು? ರಾಮ ಮಂದಿರದ ನಂತರ ಬಿಜೆಪಿಯ ಹೊಸ ಆಶ್ವಾಸನೆ ಯಾವ್ದಾಗಿರಬಹುದು? ಇದೆಲ್ಲದ್ರ ಬಗ್ಗೆ ಈ ಸ್ಟೋರಿನಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ ನೋಡಿ. ಮಂದಿರ್ ವಹಿ ಬನಾನೆ ಕಾ ಕ್ಯಾ ಮತಲಬ್ ಹೈ? ಜೈ ಶ್ರೀ ರಾಮ್. ಜನವರಿ 2024 ಕೋ ಅಯೋಧ್ಯಾ ಮೇ ಗಗನಚುಂಬಿ ರಾಮ ಮಂದಿರ್ ವಹಾ ಪರ್ ಆಪ್ಕೋ ತಯಾರ್. ಬಿಜೆಪಿ ಹಿಂದುತ್ವವಾದಿ ರಾಜಕಾರಣ ಮಾಡುತ್ತೆ, ಹಿಂದುತ್ವದ ಕಾರಣಕ್ಕೇನೆ ಬಿಜೆಪಿ ಬೆನ್ನಿಗೆ ಹಿಂದೂ ಮತ ಬ್ಯಾಂಕ್ ಇದೆ ಅನ್ನೋ ವಾದಗಳ ನಡುವೆ ಒಂದು ಹೊಸ ವಿಚಾರ ಈಗ ಮುನ್ನೆಲೆಗೆ ಬರ್ತಾ ಇದೆ. ಈ ವಾದವನ್ನ ಮಂಡಿಸಿರೋದು ಯಾರು ಗೊತ್ತಾ? ಉತ್ತರ ಪ್ರದೇಶದ ಅಲಹಾಬಾದ್ನ ಸಮಾಜ ವಿಜ್ಞಾನ ಸಂಸ್ಥೆಯ ನಿರ್ದೇಶಕ GB Pant. ಇವರೇ ಒಂದು ಮಾಧ್ಯಮ ಸಂಸ್ಥೆಗೆ ಒಂದು ದೊಡ್ಡ ಲೇಖನವನ್ನೇ ಬರೆದಿದ್ದಾರೆ. ಬಿಜೆಪಿ ಬೆನ್ನಿಗೆ ನಿಲ್ಲಬಹುದಾದಂತಹ ಹೊಸದೊಂದು ವೋಟ್ ಬ್ಯಾಂಕ್ ಬಗ್ಗೆ ಇವರು ಬೆಳಕು ಚೆಲ್ಲುವ ಪ್ರಯತ್ನ ಮಾಡಿದ್ದಾರೆ. ಕಳೆದ 10 ಮೋದಿ ಸರ್ಕಾರ ಗಳಿಸಿರುವಂತಹ ವೋಟ್ ಬ್ಯಾಂಕ್ ಇದು. ಈ ವೋಟ್ ಬ್ಯಾಂಕ್ನ ಹೆಸರೇ ಫಲಾನುಭವಿಗಳು ಅನ್ನೋದು. ಎಸ್, ಅದು ಯಾವ ಥರ ಅನ್ನೋದನ್ನು ನಾ ಹೇಳ್ತೀನಿ. ಈಗಾಗಲೇ ಕೃಷಿಕರಾಗಿರಬಹುದು, ಮಹಿಳೆಯರು, ಯುವಕರು, ಹಾಗೆ ಬಡವರು, ಈ 4 ವರ್ಗಗಳನ್ನು ಗುರಿ ಮಾಡಿಕೊಂಡು ಮೋದಿ ಸರ್ಕಾರ ಕಳೆದ 10 ಅನೇಕ ಯೋಜನೆಗಳನ್ನು ರೂಪಿಸಿದೆ. ರೈತರ ಖಾತೆಗಳಿಗೆ ನೇರವಾಗಿ ಹಣ ಸಂದಾಯದ ಜೊತೆಗೆ ಕುಶಲಕರ್ಮಿಗಳಿಗೆ ತಮ್ಮ ಉದ್ಯಮ ನಡೆಸೋದಕ್ಕೆ ನೆರವು ನೀಡೋ ತನಕ ಅನೇಕ ರೀತಿಯ ಯೋಜನೆಗಳನ್ನು ಮೋದಿ ಸರ್ಕಾರ ತಲುಪಿಸಿದೆ. ಸೊ ಈ ಎಲ್ಲಾ ಯೋಜನೆಗಳ ಫಲಾನುಭವಿಗಳು ನೇರವಾಗಿ ಮೋದಿ ಸರ್ಕಾರದ ಮತ ಬ್ಯಾಂಕ್ ಆಗಬಹುದು ಅನ್ನೋದು ಬಿಜೆಪಿಯ ಲೆಕ್ಕಾಚಾರ, ವಿಶ್ವಾಸ ಕೂಡ. ಈ ಪೈಕಿ ಒಂದಿಷ್ಟು ಯೋಜನೆಗಳನ್ನ ನಾವಿಲ್ಲಿ ಗಮನ ಹರಿಸಬಹುದು. ಅದರಲ್ಲಿ ಮಹಿಳಾ ಆರ್ಥಿಕಾಭಿವೃದ್ಧಿಗಾಗಿ ಮಹಿಳಾ ಸಮ್ಮಾನ್ ಸೇವಿಂಗ್ ಸರ್ಟಿಫಿಕೇಟ್, ಶಿಕ್ಷಣ ಹಾಗೂ ಆರೋಗ್ಯಕ್ಕಾಗಿ PM Poshan ಶಕ್ತಿ ನಿರ್ಮಾಣ ಅಭಿಯಾನ, ಗ್ರಾಮೀಣಾಭಿವೃದ್ಧಿಗಾಗಿ ಸಾಮಿತ್ವ ಯೋಜನೆ, ಉದ್ಯೋಗಾಭಿವೃದ್ಧಿಗಾಗಿ ಗರೀಬ್ ಕಲ್ಯಾಣ ರೋಜ್ಗಾರ್ ಅಭಿಯಾನ, ಮೀನುಗಾರಿಕೆಗಾಗಿ PM Matsya Sampada ಯೋಜನೆ, ಕೃಷಿಕರಿಗಾಗಿ PM Kisan Samman Nidhi, ಗ್ರಾಮೀಣಾಭಿವೃದ್ಧಿಗಾಗಿ Jal Jeevan Mission. ಹೀಗೆ ಹೇಳ್ತಾ ಹೋದ್ರೆ ಈ ಯೋಜನೆಗಳ ಪಟ್ಟಿ ತುಂಬಾನೇ ದೊಡ್ಡದಾಗುತ್ತೆ. ಸೊ ಈ ಎಲ್ಲಾ ಯೋಜನೆಗಳಲ್ಲಿ ದಲಿತರು, ಬುಡಕಟ್ಟು ಜನರು, ಹಾಗೆ ಹಿಂದುಳಿದ ವರ್ಗಗಳು, ಅಲ್ಪಸಂಖ್ಯಾತರನ್ನು ಕೂಡ ಫಲಾನುಭವಿಗಳಾಗಿ ಇರುವಂತೆ ನೋಡಿಕೊಳ್ಳಲಾಗಿದೆ. ಇನ್ನು ಅಟಲ್ ಬಿಹಾರಿ ವಾಜಪೇಯಿಯವರು ಪ್ರಧಾನಿ ಆಗಿದ್ದ ಕಾಲಘಟ್ಟವನ್ನ ನೆನಪು ಮಾಡಿಕೊಳ್ಳಿ. ಆ ನಂತರದ ಚುನಾವಣೆಯಲ್ಲಿ ಬಿಜೆಪಿ ಇಂಡಿಯಾ ಶೈನಿಂಗ್ ಅನ್ನೋ ಘೋಷವಾಕ್ಯದ ಮೂಲಕ ಚುನಾವಣಾ ಪ್ರಚಾರದ ಅಭಿಯಾನವನ್ನ ಶುರು ಮಾಡಿಕೊಳ್ತು. ಈಗ 2024 ಮೋದಿ ಅವರನ್ನೇ ಮುಂದಿಟ್ಕೊಂಡು ಬಿಜೆಪಿ ಚುನಾವಣಾ ಪ್ರಚಾರ ನಡೆಸೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಹಾಗೇನೆ ಅಮೃತ ಕಾಲದ ಕನಸು ಬಿತ್ತೋದನ್ನ ಮೋದಿ ಆದಿಯಾಗಿ ಯಾವ ಬಿಜೆಪಿ ನಾಯಕರು ಕೂಡ ಮರೀತಾ ಇಲ್ಲ. ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮದಲ್ಲೂ ಕೂಡ ಅಮೃತ ಕಾಲದ ಕನಸನ್ನ ಮೋದಿಯವರು ಹಂಚಿಕೊಂಡ್ರು. ಹಾಗೆ 2047 ಭಾರತದ ಸ್ವಾತಂತ್ರ್ಯೋತ್ಸವಕ್ಕೆ 100 ಆಗೋ ಜೊತೆಯಲ್ಲೇ ಭಾರತ ಅಭಿವೃದ್ಧಿ ಹೊಂದಿದ ದೇಶ ಆಗಬೇಕು ಅನ್ನೋ ಆಶಯವನ್ನು ಕೂಡ ವ್ಯಕ್ತಪಡಿಸಿದ್ರು. ರಾಮ ಮಂದಿರ ಉದ್ಘಾಟನೆ ಮೂಲಕ ರಾಮ ಮಂದಿರ ಕಟ್ಟುವ ಕನಸಿಗೆ ಅಡಿಪಾಯ ಹಾಕಲಾಗಿದೆ ಅಂತ ಹೇಳಿದ ಪ್ರಧಾನಿಯವರು ಭವ್ಯ ಭಾರತದ ಮುಂದಿನ 1,000 ಇತಿಹಾಸಕ್ಕೆ ಈ ದಿನವೇ ಬುನಾದಿ ಅನ್ನೋ ಮಾತನ್ನ ಕೂಡ ಹೇಳಿದ್ರು. ಹಾಗೆ ಕಾಲಚಕ್ರ ತಿರುಗಿದೆ, ಇದು ನಮ್ಮ ಸಮಯ ಅನ್ನೋ ಮೂಲಕ ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮವನ್ನ ದೇಶದ ಯುವಶಕ್ತಿಯನ್ನ
ಉತ್ತೇಜಿಸುವ ವೇದಿಕೆಯನ್ನಾಗಿ ಪ್ರಧಾನಿ ಮೋದಿಯವರು ಬಳಸಿಕೊಂಡ್ರು. ಇನ್ನು 2024 ಲೋಕಸಭಾ ಚುನಾವಣಾ ಪ್ರಚಾರದ ಕಣದಲ್ಲಿ ಅಮೃತ ಕಾಲದ ಕನಸು ಪ್ರಧಾನ ಪಾತ್ರ ವಹಿಸೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಈ ಭಾರತಕ್ಕೆ ವಿಕಾಸ ಅಮೃತ ಕಾಲ ಆಜ್ ಭಾರತ ಯುವಾ ಶಕ್ತಿ ಕಿ ಪೂಂಜಿ ಸೆ ಭರಾ ಹುವಾ ಊರ್ಜಾ ಸೆ ಭರಾ ಹುವಾ ಹೈ ಐಸಿ ಸಕಾರಾತ್ಮಕ ಪರಿಸ್ಥಿತಿಯಾಂ ಫಿರ್ ನ ಜಾನೆ ಕಿತನೆ ಸಮಯ ಬಾದ್ ಬನೇಗಿ ಹಮೇ ಅಬ್ ಚೂಕನಾ ನಹಿ ಹಮೇ ಅಬ್ ಬೈಠನಾ ನಹಿ. ಇನ್ನು 1989 ಪ್ರತಿ ಎಲೆಕ್ಷನ್ ನಲ್ಲೂ ಬಿಜೆಪಿ ತನ್ನ ಮ್ಯಾನಿಫೆಸ್ಟೋನಲ್ಲಿ ರಾಮ ಮಂದಿರ ನಿರ್ಮಾಣದ ಭರವಸೆಯನ್ನ ಕೊಡ್ತಾ ಇತ್ತು. ಆದ್ರೆ ಯಾವ ಪ್ರಣಾಳಿಕೆಯಲ್ಲಿಯೂ ಕೂಡ ಕಾಶಿ ಹಾಗೆ ಮಥುರಾ ದೇವಾಲಯದ ಬಗ್ಗೆ ಬಿಜೆಪಿ ಭರವಸೆಯನ್ನ ಕೊಟ್ಟಿಲ್ಲ. ಇತ್ತೀಚೆಗಷ್ಟೇ ಈ ವಿಚಾರದ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಂತಹ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಪ್ರತಿ ಮಸೀದಿಯಲ್ಲೂ ಶಿವಲಿಂಗ ಹುಡುಕೋದಕ್ಕೆ ಸಾಧ್ಯ ಇಲ್ಲ ಅಂತ ನೇರ ಮಾತನ್ನ ಹೇಳಿದ್ರು. ಸೊ ಇತ್ತ ಕಾನೂನು ಪ್ರಕಾರ ನೋಡೋದಾದ್ರೆ 1991 ಪೂಜಾ ಸ್ಥಳ ಕಾಯ್ದೆ ಪ್ರಕಾರ ದೇಶದ ಎಲ್ಲಾ ಧಾರ್ಮಿಕ ಸ್ಥಳಗಳು ಕೂಡ ಸೇರ್ಕೊಳ್ಳುತ್ತೆ. ಆದ್ರೆ ಅಯೋಧ್ಯೆ ಈ ಕಾಯ್ದೆಯಿಂದ ಹೊರತಾಗಿತ್ತು. ಹಾಗಾಗಿನೇ ಅಯೋಧ್ಯೆ ವಿವಾದ ಬಗೆಹರಿಸೋಕೆ ಸಾಧ್ಯ ಆಗಿದ್ದು. ಇದೇ ಮಾತನ್ನ ಕಾಶಿ ಹಾಗೂ ಮಥುರಾಗೆ ಅನ್ವಯಿಸೋದಕ್ಕೆ ಆಗೋದಿಲ್ಲ. ಇಷ್ಟಾದ್ರೂ ಕಾಶಿ ಹಾಗೂ ಮಥುರಾ ಮಸೀದಿಗಳ ಸರ್ವೆಗೆ ಅನುಮತಿ ನೀಡಿಕೆ ವಿಚಾರವೇ ನ್ಯಾಯಾಲಯದಲ್ಲಿ ಅನೇಕ ವರ್ಷಗಳಿಂದ ಸುದ್ದಿಯಲ್ಲಿದೆ. ಸೊ ಎಲ್ಲಾ ಬೆಳವಣಿಗೆಗಳನ್ನ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ನೋಡಿದ್ರೆ 2024 ಲೋಕಸಭಾ ಎಲೆಕ್ಷನ್ ಮ್ಯಾನಿಫೆಸ್ಟೋನಲ್ಲೂ ಕೂಡ ಕಾಶಿ ಹಾಗೆ ಮಥುರಾ ಕುರಿತಾಗಿ ಬಿಜೆಪಿ ಪ್ರಸ್ತಾಪ ಮಾಡುವ ಸಾಧ್ಯತೆ ತೀರಾ ಕಮ್ಮಿ ಅಂತ ಹೇಳ್ಬೋದು. ಹಾಗಂತ ಬಿಜೆಪಿ ಈ ಎರಡೂ ಪುಣ್ಯಕ್ಷೇತ್ರಗಳನ್ನ ಮರೆತು ಬಿಡುತ್ತಾ ಅಂತ ಕೇಳೋದಕ್ಕೆ ಸಾಧ್ಯ ಇಲ್ಲ. ರಾಮ ಮಂದಿರ ಉದ್ಘಾಟನೆ ವೇಳೆ ಪ್ರಧಾನಿ ಮೋದಿಯವರು ಆಡಿದ ಮಾತುಗಳನ್ನ ಸೂಕ್ಷ್ಮವಾಗಿ ಗಮನಿಸಿ ನೋಡಿದ್ರೆ ಹೊಸ ಅರ್ಥಗಳು ಕೂಡ ಸಿಗುತ್ತೆ. ಮೋದಿಯವರ ಪ್ರಕಾರ ವಿವಾದ ಬೇಡ, ಸಮಾಧಾನ ಬೇಕು. ಅಂದ್ರೆ ಈ ವಿವಾದಗಳನ್ನ ಮಾತುಕತೆ ಮೂಲಕ ಬಗೆಹರಿಸೋದಕ್ಕೆ ಸರ್ಕಾರ ಮುಂದಾಗಬಹುದಾ ಅನ್ನೋದೇ ಸದ್ಯಕ್ಕಿರೋ ಕುತೂಹಲ. ಹಾಗೇನೆ ನೆರೆ ರಾಷ್ಟ್ರಗಳಿಂದ ಭಾರತಕ್ಕೆ ವಲಸೆ ಬಂದಿರೋ ಹಿಂದೂಗಳು ಸೇರಿದ ಹಾಗೆ ಈ ದೇಶಗಳ ಅಲ್ಪಸಂಖ್ಯಾತರಿಗೆ ಭಾರತದ ಪೌರತ್ವ ಕೊಡುವ ಪ್ರಕ್ರಿಯೆ ನಿಧಾನವಾಗಿ ಸಾಗ್ತಿದೆ. ಇನ್ನು ಭಾರತದ ಒಳಗಡೆ ಇರುವ ಅಕ್ರಮ ನುಸುಳುಕೋರರನ್ನ ಒಂದೂಡಿಸೋ ಕೆಲಸ ಕೂಡ ತ್ರಿಶಂಕು ಸ್ಥಿತಿಯಲ್ಲೇ ಇದೆ. ಈ ಎರಡೂ ಕಾಯ್ದೆಗಳು ಪಾಸ್ ಆಗಿ ಕಾನೂನು ರೂಪಿಸಲಾಗಿದೆ. ಆದ್ರೆ ಈ ಕಾನೂನುಗಳ ಸಮರ್ಪಕ ಜಾರಿ ಇನ್ನೂ ಕೂಡ ಆಗಿಲ್ಲ. ಇನ್ನು ಶತಮಾನಗಳಷ್ಟು ಹಳೆಯ ಇಂಡಿಯನ್ ಪೀನಲ್ ಕೋಡ್ ಬದಲಿಗೆ ಭಾರತ್ ನ್ಯಾಯ ಸಂಹಿತೆ ಕಾಯ್ದೆ ಕೂಡ ಪಾಸ್ ಆಗಿದೆ. ಆದ್ರೆ ಕಾನೂನು ರೂಪದಲ್ಲಿ ಅದು ಜಾರಿಗೆ ಬಂದಿಲ್ಲ. ದೇಶಾದ್ಯಂತ ಏಕರೂಪ ನಾಗರಿಕ ಸಂಹಿತೆ ಜಾರಿ ಮಾಡುವ ಪ್ರಕ್ರಿಯೆ ಕೂಡ ನಿಧಾನವಾಗಿ ಸಾಗ್ತಿದೆ. ಇನ್ನು ಒಂದು ದೇಶ ಒಂದು ಚುನಾವಣೆ ನಡೆಸೋ ಪರಿಕಲ್ಪನೆ ಕೂಡ ಸಮಿತಿ ರಚನೆ ಮಾಡೋದಕ್ಕಷ್ಟೇ ಸೀಮಿತ ಆಗಿದೆ. ಮೋದಿ ಸರ್ಕಾರದ ಈ ಪರಿಕಲ್ಪನೆಯನ್ನ ವಿರೋಧ ಪಕ್ಷಗಳು ಸಂವಿಧಾನ ಬಾಹಿರ ಅನ್ನೋ ಮೂಲಕ ಸಾರ ಸಗಟಾಗಿ ರಿಜೆಕ್ಟ್ ಮಾಡಿವೆ. ಹೀಗೆ ಮೋದಿ ಸರ್ಕಾರದ ಮುಂದೆ ಅನೇಕ ಸವಾಲುಗಳಿದೆ. 2024 ಲೋಕಸಭಾ ಚುನಾವಣೆಯಲ್ಲೂ ಕೂಡ ಬಿಜೆಪಿಗೆ ಗೆಲುವು ಅನ್ನೋ ಅಭಿಪ್ರಾಯವನ್ನ ಚುನಾವಣಾ ಪೂರ್ವ ಸಮೀಕ್ಷೆಗಳು ಹೇಳ್ತಾ ಇವೆ. ಒಂದು ವೇಳೆ ಪ್ರಧಾನಿ ಮೋದಿ ಈ ಬಾರಿಯ ಹ್ಯಾಟ್ರಿಕ್ ಸಾಧನೆಯನ್ನ ಮಾಡಿದ್ರೆ ನೆನೆಗುದಿಗೆ ಬಿದ್ದಿರೋ ಅನೇಕ ಕಾನೂನುಗಳ ಜಾರಿಗೆ ಹೊಸ ವೇಗ ಅಂತೂ ಸಿಗುತ್ತೆ. 5 ಟ್ರಿಲಿಯನ್ ಆರ್ಥಿಕತೆಯ ಕನಸು, ವಿಶ್ವದ 3ನೇ ಅತಿ ದೊಡ್ಡ ಆರ್ಥಿಕತೆ ಹೊಂದಿರುವ ದೇಶವಾಗುವ ಬಯಕೆಗಳು ಈ ಸಲ ಬಿಜೆಪಿಯ ಚುನಾವಣಾ ಪ್ರಣಾಳಿಕೆಯಲ್ಲಿ ಸ್ಥಾನ ಪಡೆಯುವ ಸಾಧ್ಯತೆ ಇದೆ. ಕೊಟ್ಟ ಮಾತಿನಂತೆ ಈಗ ಮೋದಿ ಸರ್ಕಾರ ರಾಮ ಮಂದಿರ ನಿರ್ಮಾಣ ಮಾಡಿ ಆಗಿದೆ, ಹೀಗೆ ಅನೇಕ ಮಾತನ್ನು ಕೊಟ್ಟಿದೆ. ಆ ಮಾತು ಕೂಡ ಈಡೇರೋದು ಬಾಕಿ ಇದೆ. ಯಾಕೆಂದ್ರೆ ಕೆಲವೊಂದು ಯೋಜನೆಗಳು ಘೋಷಣೆ ಆಗಿದ್ರು ಕೂಡ ಜಾರಿ ಆಗಿಲ್ಲ. ಸೊ ಅವೆಲ್ಲವೂ ಜಾರಿಯಾಗಬೇಕು. ಜೊತೆಗೆ ಮುಂದಿನ ಎಲೆಕ್ಷನ್ಗೆ ಇನ್ನೂ ಯಾವ್ಯಾವ ಸ್ಟ್ರಾಟಜಿನ ಬಿಜೆಪಿ ಮಾಡುತ್ತೆ, ಇನ್ನೂ ತನ್ನ ಪ್ರಣಾಳಿಕೆಯಲ್ಲಿ ಇನ್ನೂ ಯಾವೆಲ್ಲ ಅಂಶಗಳನ್ನು ಸೇರಿಸ್ಕೊಳ್ಳುತ್ತೆ, ಕಾದು ನೋಡೋಣ. ಇದು ಮತದಾರರ ಮೇಲೆ ಯಾವ ರೀತಿ ಎಫೆಕ್ಟ್ ಮಾಡುತ್ತೆ ಅನ್ನೋದು ಕೂಡ ಕುತೂಹಲ.